ಬಹಳ ಖುಷಿ ಏನಂದ್ರೆ ಯಾವುದೇ ಒಬ್ಬ ಕಲಾವಿದರು 25 ವರ್ಷ ಪೂರೈಸೋದು ಅಥವಾ 25 ಸಿನಿಮಾ ಪೂರೈಸೋದು ಇದೆಯಲ್ಲ ಬಹಳ ಒಳ್ಳೆ ಬೆಳವಣಿಗೆ ಅದು. ಯಾಕೆಂದ್ರೆ ಈಗೆಲ್ಲ ನಮ್ಮ ಸೆಲೆಬ್ರಿಟೀಸ್ ಬರೀ ಟಿಕ್ಟಾಕ್ ಅಲ್ಲಿ ಸಿಗ್ತಾರೆ ಒಂದು ಎರಡು ಸಿನಿಮಾ ಮಾಡ್ಬಿಟ್ಟು. ಬಟ್ ಪ್ರೇಮ್ ಸರ್ ಬಹಳ ಶಿಸ್ತಿನಿಂದ 25 ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇವರು ಇದಕ್ಕೂ ಮುಂಚೆ ಕೂಡ ನಮ್ಮ ಸಿನಿಮಾ ಸಾಂಗ್ ಹಾಡಿದ್ರು ಪ್ರೇಮ್ ಸರ್. ಸೊ ಅವಾಗ ಖುಷಿ ಇದೆ ಅವರ ಆ ಒಂದು ವಿಶೇಷವಾದ ಸಿನಿಮಾಗೆ 25ನೇ ಸಿನಿಮಾಗೆ. ರಾಘವೇಂದ್ರ ಅವ್ರಿಗೆ ಐ ವಿಶ್ ಯು ಆಲ್ ದಿ ಬೆಸ್ಟ್. ನಾನು ಅದೇ ಕೇಳ್ತಾ ಇದ್ದೆ. ಆ್ಯಂಡ್ ಒಳ್ಳೆ ಸಿನಿಮಾ ಫ್ಯಾಮಿಲಿಗೂ ನೋಡುವಂಥ ಸಿನಿಮಾ, ದಯವಿಟ್ಟು ಮಿಸ್ ಮಾಡಿದೆ. ಪ್ರೇಮಂ ಪೂಜ್ಯಂ ನೋಡಿ, ಒಂದೊಳ್ಳೆ ಸಿನಿಮಾ. 25 ಸಿನಿಮಾ ಮಾಡಿರೋ ಪ್ರೇಮ್ ಸರ್ ವೃತ್ತಿ ಜೀವನದಲ್ಲಿ ಒಳ್ಳೆ ಸಿನಿಮಾ ಜೊತೆ ತಾವೆಲ್ಲರೂ ನಿಂತ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಆ ಸಿನಿಮಾದ ಸ್ಪೆಷಾಲಿಟಿ ಸಾಧು ಕೊಕ್ಕಿಲ ಸರ್ ಆ್ಯಂಡ್ ಸ್ಪೆಷಲಿ ಮಾಸ್ಟರ್ ಆನಂದ್ ಅಣ್ಣವರು ಎಲ್ಲರೂ ಅಷ್ಟೇ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆ ತಂಡಕ್ಕೆ ಒಳ್ಳೆಯದಾಗಲಿ, ಸ್ಪೆಷಲಿ ರಾಘವೇಂದ್ರ ಸರ್ ನಿರ್ದೇಶಕರಿಗೆ. ನಾನು ಅಂದ್ಕೊಂಡು ಔಟ್ ಡೈರೆಕ್ಷನ್ ಲೈಫ್ ಕಥೆನೇ ಮಾಡಿಬಿಟ್ಟು ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಿಬಿಟ್ಟವ್ರೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಬಟ್ ನೈಸ್, ಡಾಕ್ಟರ್ ರಾಘವೇಂದ್ರ ಅವರು ಬಹಳ ಚೆನ್ನಾಗಿ ಒಂದು ತಿಳಿ ಲವ್ ಸ್ಟೋರಿ ಎಲ್ಲೂ ಕೂಡ ಯಾರಿಗೂ ಬೇಜಾರಾಗ್ತಾರಂತ ಒಂದು ಬಹಳ ದೊಡ್ಡ ಸಿನಿಮಾ, ದೊಡ್ಡ ಕನಸಿನ ಸಿನಿಮಾ. ಪ್ರೇಮ್ ಸರ್ ಒಳ್ಳೆಯದಾಗಲಿ, ಎಲ್ಲ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ನನ್ನ ಸ್ನೇಹಿತರೆ ಕಂಪ್ಲೀಟ್ ಈ ಸಿನಿಮಾದಲ್ಲಿರೋದು ನಮಗೆ ಖುಷಿಯಾದ ವಿಚಾರ. ಕೋವಿಡ್ ನಂತರ ಬಹಳ ಚೇತರಿಸ್ಕೊಳ್ತಾರ ಸಮಯದಲ್ಲಿ ದೊಡ್ಡ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ನೋಡಿ, ಒಬ್ಬ ನಟರ 25ನೇ ಸಿನಿಮಾನೇ. ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ನಮ್ಮ ಸಿನಿಮಾ ಅಂತ ನೀವು ಎಂಜಾಯ್ ಮಾಡಬೇಕು. ಸೊ ದಯವಿಟ್ಟು ಈ ಸಮಯದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಸರ್ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ. ಒಳ್ಳೆಯದಾಗಲಿ ಎಂಟೈರ್ ಪ್ರೇಮಂ ಪೂಜ್ಯಂ ತಂಡಕ್ಕೆ ಧನ್ಯವಾದ.